ಹೇ ಪ್ರೇಕ್ಷಕರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಈ ವಿಡಿಯೋದಲ್ಲಿ ಕ್ರೆಡಿಟ್ಬಿ ಆ್ಯಪಲ್ಲಿ ನಾವು ಲೋನ್ ಹೇಗೆ ತಗೋಬೇಕಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೀವು ಆಲ್ರೆಡಿ ಈ ಆ್ಯಪಲ್ಲಿ ಲೋನ್ ತಗೊಂಡಿದ್ದರೆ ಹೇಗೆ ನಾವು ರೀಪೇಮೆಂಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಆ್ಯಪಲ್ಲಿ 4 ಲಕ್ಷವರೆಗೂ ಅವರು ಲೋನ್ ಕೊಡ್ತಾ ಇದ್ದಾರೆ ಇದು ಎಲ್ಲರಿಗೂ ಅಷ್ಟು ಬರಲ್ಲ ಅದು ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡು ಸಪೋಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ದರೆ ಜಾಸ್ತಿ ಲಿಮಿಟ್ ಬರ್ತೈತೆ ಸಪೋಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದರೆ ಕಡಿಮೆ ಲಿಮಿಟ್ ಬರ್ತೈತೆ ವಿಡಿಯೋ ಎಲ್ಲ ನೋಡಿರಿ ಡೆಫಿನೆಟ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ ಹಾಗೆ ಈ ಆ್ಯಪಲ್ಲಿ ನಾವು ಲೋನ್ ತಗೊಂಡಿದ್ರೆ ಲಾಭ ಏನು ನಷ್ಟ ಏನಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ತೀರಾ ಅಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು ಆಲ್ರೆಡಿ ಸಪೋಸ್ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಆ್ಯಪ್ ಓಪನ್ ಮಾಡಿರಿ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಟಾಪ್ 5 ಲೋನ್ ಆ್ಯಪ್ಸ್ ಲಿಂಕ್ಸ್ ಪ್ರೊವೈಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಿರಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ ಮೇಲೆ ಓಪನ್ ಮಾಡಬೇಕು ಓಪನ್ ಮಾಡಿದ ಮೇಲೆ ನಾನು ಇವಾಗ ಪ್ರೊಸೆಸ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಪನ್ ಮಾಡಿದ ಮೇಲೆ ಅಲ್ಲಿ ಲಾಗಿನ್ ಸೈನ್ ಅಪ್ ಅಂತ ಇರ್ತೈತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರ್ತೈತೆ ಅದು ಎಂಟರ್ ಮಾಡಬೇಕು ಅದು ಎಂಟರ್ ಮಾಡಿದ ಮೇಲೆ ನೀವು ರಿಜಿಸ್ಟರ್ ಆಗ್ತೀರಾ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಆ್ಯಪಲ್ಲಿ ರಿಜಿಸ್ಟರ್ ಆಗ್ತೈತೆ ಇವಾಗ ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಓ ಟಿ ಪಿ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ ನೆಕ್ಸ್ಟ್ ಪೇಜಲ್ಲಿ ಫಸ್ಟ್ ನಿಮ್ಮ ಫಸ್ಟ್ ನೇಮ್ ಎಂಟರ್ ಮಾಡಬೇಕು ಪಾನ್ ಕಾರ್ಡಲ್ಲಿ ಹೆಂಗಿದ್ರೆ ಹಂಗೆ ಎಂಟರ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಲಾಸ್ಟ್ ನೇಮ್ ಎಂಟರ್ ಮಾಡಬೇಕು ನೆಕ್ಸ್ಟು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು ಪಾನ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದ್ದರೆ ಅದು ಎಂಟರ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಬೇಕು ಮೇಲ್ ಆದರೆ ಮೇಲ್ ಫೀಮೇಲ್ ಆದರೆ ಫೀಮೇಲ್ ನೆಕ್ಸ್ಟ್ ಪಿನ್ ಕೋಡ್ ನಿಮ್ಮ ಪಿನ್ ಕೋಡ್ ಸಪೋಸ್ ನಿಮಗೆ ಗೊತ್ತಿಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ಇರ್ತೈತೆ ನೀವು ನೋಡ್ಬೋದು ಪಿನ್ ಕೋಡ್ ಎಂಟರ್ ಮಾಡಬೇಕು ಪಿನ್ ಕೋಡ್ ಎಂಟರ್ ಮಾಡಿದ ಮೇಲೆ ನೀವು ಸೆಲ್ಫ್ ಎಂಪ್ಲಾಯ್ಡ ಇಲ್ಲ ಅಂದರೆ ನನ್ನ ಸ್ಯಾಲ್ರಿ ಬರೋ ಜಾಬ್ ಮಾಡ್ತಾ ಇದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಸಪೋಸ್ ನೀವು ಜಾಬ್ ಮಾಡ್ತಾ ಇದ್ದರೆ ಸ್ಯಾಲ್ರೀಡ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಸಪೋಸ್ ನೀವು ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಅಂದರೆ ಜಾಬ್ ಮಾಡಲ್ಲ ನೀವು ಸ್ಯಾಲ್ರಿ ಅಂದರೆ ಇನ್ಕಮ್ ಬರ್ತೈತೆ ಆ ಥರ ಏನನ್ನ ಇದ್ದರೆ ಮಾತ್ರ ನೀವು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಸ್ಯಾಲ್ರಿಡ್ ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನಿಮ್ಮ ಇನ್ಕಮ್ ಎಂಟರ್ ಮಾಡಬೇಕು ನಿಮ್ಮ ಇನ್ಕಮ್ ಎಂಟರ್ ಮಾಡಿದ ಮೇಲೆ ಫೈನಲಾಗಿ ನಿಮ್ಮ ಪಾನ್ ಕಾರ್ಡ್ ನಂಬರಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ ನೆಕ್ಸ್ಟಲ್ಲಿ ಅಡ್ರೆಸ್ ಪ್ರೂಫು ಅಪ್ಲೋಡ್ ಮಾಡಬೇಕು ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು ನೀವು ಫಸ್ಟು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಪಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಫೈನಲಾಗಿ ನಿಮ್ಮದೊಂದು ಸೆಲ್ಫಿ ತಗೊಂಡು ಅಲ್ಲಿ ಅಪ್ಲೋಡ್ ಮಾಡಬೇಕು ಇವೆಲ್ಲ ಆಗೋದ್ಮೇಲೆ ಅಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಸ್ಕ್ರೀನ್ಗೆ ಹೋಗ್ತೀರಾ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಬೇಕು ಫಸ್ಟು ಬ್ಯಾಂಕ್ IFSC ಕೋಡ್ ಎಂಟರ್ ಮಾಡಬೇಕು ಸಪೋಸ್ ನಿಮಗೆ ನಿಮ್ಮ ಬ್ಯಾಂಕ್ IFSC ಕೋಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರ್ತೈತೆ ನೀವು ನೋಡ್ಬೋದು ಇಲ್ಲ ಅಂದರೆ ನೀವು ಗೂಗಲ್ ಓಪನ್ ಮಾಡಿ ಅಲ್ಲಿ ಗೂಗಲ್ ಆ್ಯಪ್ ಓಪನ್ ಮಾಡಿ ಅಲ್ಲಿ ನಿಮ್ಮ ಬ್ಯಾಂಕ್ ಹೆಸರು ಹಾಗೆ ನಿಮ್ಮ ಏರಿಯಾ ಹೆಸರು ನಿಮ್ಮ ಬ್ಯಾಂಕ್ ನೇಮ್ ಎಂಟರ್ ಮಾಡಿದ್ರೆ IFSC ಕೋಡ್ ಬರ್ತೈತೆ ಅದು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರ್ತೈತೆ ನೀವು ನೋಡ್ಬೋದು ನೀವು ಬ್ಯಾಂಕ್ IFSC ಕೋಡ್ ಎಂಟರ್ ಮಾಡಿದ ಮೇಲೆ ಬ್ಯಾಂಕ್ ಅಕೌಂಟ್ ನಂಬರಲ್ಲಿ ಎಂಟರ್ ಮಾಡಬೇಕು ನಿಮ್ಮ ಅಕೌಂಟ್ ನಂಬರ್ ಎಂಟರ್ ಮಾಡಿದ ಮೇಲೆ ತಿರುಗಾ ಕನ್ಫರ್ಮ್ ಅಕೌಂಟ್ ನಂಬರ್ ಹತ್ರ ತಿರುಗಾ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲಿ ಎಂಟರ್ ಮಾಡಬೇಕು ಇವು ಮೂರು ನೀವು ಎಂಟರ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಕೆಳಗಡೆ ಆ್ಯಡ್ ಅಕೌಂಟ್ ಅಂತ ಇರ್ತೈತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ ನೆಕ್ಸ್ಟ್ ಪೇಜಲ್ಲಿ ನೀವು ಎಷ್ಟೋ ಅಷ್ಟು ಲಿಮಿಟ್ ಬರ್ತೈತೆ ನೀವು ಸಪೋಸ್ ನಿಮಗೆ ಒಂದು 30,000 ಲಿಮಿಟ್ ಬಂದರೆ 30,000 ಬೇಕಂದರೆ ಎಲ್ಲ ತಗೋಬೋದು ಇಲ್ಲ ಅಂದರೆ ಕಡಿಮೆ ಮಾಡಿಕೊಂಡು 20,000 15,000 ಆ ಥರ ನೀವು ತಗೋಬೋದು ನೀವು ಅದು ಎಷ್ಟು ಅಮೌಂಟ್ ಅಂತ ಸೆಲೆಕ್ಟ್ ಮಾಡಿ ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಬರ್ತೈತೆ ಅಂದರೆ ನಿಮ್ಮದು ಪ್ರೊಸೆಸಿಂಗ್ ಫೀಸ್ ಎಷ್ಟು ನಿಮ್ಮದು ಇಂಟ್ರೆಸ್ಟ್ ಎಷ್ಟು ಎಲ್ಲ ಬರ್ತೈತೆ ನೀವು EMI ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ 6 ಮಂತ್ಸಾ 9 ಮಂತ್ಸಾ ಇಲ್ಲಾಂದರೆ 1 ಇಯರ ಈ ಥರ ನೀವು EMI ಸೆಲೆಕ್ಟ್ ಮಾಡ್ಕೊಬೇಕು ಇ
EMI ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ನೀವು ಕೂಪನ್ ನಿಮ್ಮ ಹತ್ರ ಕೂಪನ್ ಇದ್ದರೆ ಅಪ್ಲೈ ಮಾಡಿರಿ ಡೆಫಿನೆಟ್ ಆಗಿ ಪ್ರೊಸೆಸಿಂಗ್ ಫೀಸ್ ಅಲ್ಲಿ ನೀವು ಕೂಪನ್ ಅಪ್ಲೈ ಮಾಡಿದ್ರೆ ಕಡಿಮೆ ಆಗುತ್ತೆ ಪ್ರೊಸೆಸಿಂಗ್ ಫೀಸ್ ಸ್ವಲ್ಪ ಡೆಫಿನೆಟ್ ಆಗಿ ಯಾವುದೋ ಒಂದು ಕೂಪನ್ ಇರ್ತಾ ಇದೆ ಡೆಫಿನೆಟ್ ಆಗಿ ನೀವು ಗೂಗಲ್ ಹೋಗಿ ಅಲ್ಲಿ ಸರ್ಚ್ ಮಾಡಿರಿ ಕ್ರಿಯೇಟ್ ಬಿ ಕೂಪನ್ ಅಂತ ಯಾವುದೋ ಒಂದು ಸಿಗ್ತಾ ಇದೆ ಡೆಫಿನೆಟ್ ಆಗಿ ಇಲ್ಲ ಅಂದ್ರೆ ಫಸ್ಟ್ ಯೂಸರ್ ಆದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅವರು ಕೆಳಗಡೆ ಇಮೇಜಸ್ ಅಲ್ಲಿ ಇಕ್ತಾರೆ ಆ ಕೂಪನ್ ಯೂಸ್ ಮಾಡಿ ಡೆಫಿನೆಟ್ ಆಗಿ ಪ್ರೊಸೆಸಿಂಗ್ ಫೀಸ್ ಕಡಿಮೆ ಆಗ್ತೈತೆ ಡೆಫಿನೆಟ್ ಆಗಿ ಕೂಪನ್ ಮಾತ್ರ ಯೂಸ್ ಮಾಡಿ ಯಾವುದೋ ಒಂದು ಅವಾಗ ನಿಮ್ಮ ದುಡ್ಡು ಸ್ವಲ್ಪ ಸೇವ್ ಆಗ್ತವೆ ಇವೆಲ್ಲ ನೀವು ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ಆಧಾರ್ ಕೆವೈಸಿ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಇರಬೇಕು ಅವು ಆಧಾರ್ ಕಾರ್ಡ್ ಎಂಟರ್ ಮಾಡಿದ ಮೇಲೆ ಒಂದು ಓಟಿಪಿ ಬರ್ತೈತೆ ಓಟಿಪಿ ಎಂಟರ್ ಮಾಡಿದ ಮೇಲೆ ನಿಮ್ಮ ಲೋನ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 10 ನಿಮಿಷ ಒಳಗಡೆನೆ ಬರ್ತೈತೆ ಅಂದ್ರೆ ನೀವು ಬಂದಿರೋ ಲಿಮಿಟ್ ಮೇಲೆ ಡಿಪೆಂಡ್ ಆಗ್ತೈತೆ ಅಂದ್ರೆ 30000 ಲಿಮಿಟ್ ಬಂದ್ರೆ ನಿಮಗೆ 30000 ಬರ್ತೈತೆ ಆ ತರ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ 10 ನಿಮಿಷ ಒಳಗಡೆನೆ ಬರ್ತೈತೆ ಈ ತರ ನೀವು ಈಜಿಯಾಗಿ ಕ್ರೆಡಿಟ್ ಬಿ ಆಪ್ ಅಲ್ಲಿ ಲೋನ್ ಅಪ್ಲೈ ಮಾಡಬಹುದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ ಈ ಆಪ್ ಬಗ್ಗೆ ಒಂದು ವಿಡಿಯೋ ಮಾಡ್ರಿ ಬ್ರೋ ಅಂತ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಇವಾಗ ಈ ಆಪ್ ಅಲ್ಲಿ ಆಲ್ರೆಡಿ ನೀವು ಲೋನ್ ತಕೊಂಡಿದ್ದೀರಾ ಹೇಗೆ ನಾವು ರೀಪೇಮೆಂಟ್ ಮಾಡಬೇಕಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ರೀಪೇಮೆಂಟ್ ಮಾಡಬೇಕಂದ್ರೆ ಫಸ್ಟ್ ಆಪ್ ಓಪನ್ ಮಾಡಬೇಕು ಅಲ್ಲಿ ನೀವು ನೋಡಬಹುದು ಪೇ ನೌ ಅಂತ ಇರ್ತೈತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಪೇ ನೌ ಅಂತ ತಿರುಗಾ ಇರ್ತೈತೆ ಎಷ್ಟು ನಿಮ್ಮದು EMI ಅಮೌಂಟ್ ಇದ್ದರೆ ಅಷ್ಟು ಇರ್ತೈತೆ ಅಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಮೂರು ಆಪ್ಷನ್ಸ್ ಬರ್ತವೆ UPI ಡೆಬಿಟ್ ಕಾರ್ಡ್ ಹಾಗೆ ನೆಟ್ ಬ್ಯಾಂಕಿಂಗ್ ನೀವು UPI ಸೆಲೆಕ್ಟ್ ಮಾಡ್ಕೊಂಡ್ರಿ ಯಾಕಂದರೆ UPI ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಪ್ರೊಸೆಸಿಂಗ್ ಫೀಸ್ ಅಂದರೆ ಏನು ಫೀ ಇರಲ್ಲ ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಮನಿ ತಗೊಂತಾರೆ ಅದಕ್ಕೆ UPI ಸೆಲೆಕ್ಟ್ ಮಾಡ್ಕೊಬೇಕು UPI ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಅಲ್ಲಿ ಜಾಸ್ತಿ UPI ಆ್ಯಪ್ಸ್ ಇರ್ತವೆ ಫೋನ್ಪೇ ಹಾಗೆ ಪೇಟಿಎಮ್ ಗೂಗಲ್ ಪೇ ಅಮೆಜಾನ್ ಪೇ ಈ ಥರ ಜಾಸ್ತಿ ಇರ್ತವೆ ಯಾವುದೋ ಒಂದು ನಿಮಗೆ ಅನುಕೂಲವಾಗಿರೋ ಯಾವುದೋ ಒಂದು ಆ್ಯಪ್ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು ಡೆಫಿನೆಟ್ ಆಗಿ UPI ಸೆಲೆಕ್ಟ್ ಮಾಡ್ಕೊಳೋದೇ ಒಳ್ಳೆಯದು ಯಾಕಂದರೆ ಪ್ರೊಸೆಸಿಂಗ್ ಫೀಸ್ ಏನಿರಲ್ಲ ಇಲ್ಲ ಅಂದರೆ ಡೆಬಿಟ್ ಕಾರ್ಡ್ ಇಲ್ಲಾಂದರೆ ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದರೆ ಸ್ವಲ್ಪ ಜಾಸ್ತಿ ಕಟ್ಟಬೇಕು ನಾವು ಅದಕ್ಕೆ UPI ಸೆಲೆಕ್ಟ್ ಮಾಡಿಕೊಂಡು ಪೇಟಿಎಮ್ ಇಲ್ಲಾಂದರೆ ಫೋನ್ಪೇ ಆ ಥರ ನೀವು ಯಾವುದೋ ಒಂದು ಆ್ಯಪ್ ಯೂಸ್ ಮಾಡಿ ಪೇ ಮಾಡ್ಬೋದು ಇವಾಗ ಈ ಆ್ಯಪಲ್ಲಿ ನಾವು ಲೋನ್ ತಗೊಂಡಿದ್ದರೆ ಬರೋ ಲಾಭಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಆಮೇಲೆ ನಷ್ಟಗಳ ಬಗ್ಗೆ ಮಾತಾಡಿದ್ದೀನಿ ಇವಾಗ ಲಾಭ ನಾವು ನೋಡಿದರೆ ಫಸ್ಟ್ ಲಾಭ ಏನಂದರೆ ಈ ಆ್ಯಪಲ್ಲಿ ನಾವು ಲೋನ್ ತಗೊಂಡಿದ್ರೆ 10 ನಿಮಿಷ ಒಳಗಡೆ ಅಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಸ್ವಲ್ಪ ಜಾಸ್ತಿ ಇದ್ದರೆ ಜಾಸ್ತಿ ಅಮೌಂಟ್ ಬರ್ತೈತೆ ಆ 10 ನಿಮಿಷ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಲೋನು ಕ್ರೆಡಿಟ್ ಆಗ್ತೈತೆ ನೀವು ಜಾಸ್ತಿ ಪೇಪರ್ಸ್ ಆ ಥರ ಏನು ಕೊಡೋಷ್ಟು ಏನಿರಲ್ಲ ಈಸಿಯಾಗಿ 10 ನಿಮಿಷ ಒಳಗಡೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಲೋನ್ ಕ್ರೆಡಿಟ್ ಆಗ್ತೈತೆ ಸೆಕೆಂಡ್ ಏನಂದರೆ ಈ ಆ್ಯಪಲ್ಲಿ ಮಾತ್ರ ನಾವು ಕೂಪನ್ ಕೋಡ್ ಅಪ್ಲೈ ಮಾಡಿದರೆ ಅಪ್ ಟು 90%ವರೆಗೂ ಪ್ರೊಸೆಸಿಂಗ್ ಫೀಸ್ ಕಡಿಮೆ ಆಗ್ತೈತೆ ಅದು ಒಂದು ಒಳ್ಳೆಯ ವಿಷಯನೇ ಡೆಫಿನೆಟ್ ಆಗಿ ಕೂಪನ್ ಕೋಡ್ ನಾವು ಸರ್ಚ್ ಮಾಡಬೇಕು ನಾವು ಹುಡುಕಬೇಕು ಡೆಫಿನೆಟ್ ಆಗಿ ಕೂಪನ್ ಕೋಡ್ ಇದ್ದರೆ ಮಾತ್ರ ಡೆಫಿನೆಟ್ ಆಗಿ ಪ್ರೊಸೆಸಿಂಗ್ ಫೀಸು ಜಾಸ್ತಿ ಕಡಿಮೆ ಆಗ್ತೈತೆ ಅದೊಂದು ಲಾಭನೇ ಮಿಕ್ಕಿರೋ ಆ್ಯಪ್ಸ್ ಜೊತೆ ನಾವು ಕಂಪೇರ್ ಮಾಡಿದರೆ ನೆಕ್ಸ್ಟ್ ಏನಂದರೆ ಈ ಆ್ಯಪಲ್ಲಿ ಸಪೋಸ್ ನೀವು ಜಾಬ್ ಮಾಡ್ತಾ ಇಲ್ಲ ಅಂದ್ರೂ ಅವರು ನಿಮ್ಮ ಕ್ರೆಡಿಟ್ ಸ್ಕೋರ್ನಿಂದ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ರೂ ಅವರು ಎಷ್ಟೆಷ್ಟು ಲೋನ್ ಕೊಡ್ತಾರೆ ಅದೊಂದು ಲಾಭ ಇವು ಮೂರು ಮಾತ್ರ ಲಾಭಗಳು ಇವಾಗ ಈ ಆ್ಯಪಲ್ಲಿ ನಾವು ಲೋನ್ ತಗೊಂಡಿದ್ರೆ ನಷ್ಟಗಳ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟು ನಷ್ಟ ಏನಂದರೆ ಈ ಆ್ಯಪಲ್ಲಿ ಈ ಆ್ಯಪ್ ಅಂದರೆ ಈ ಆ್ಯಪ್ ಅಲ್ಲ ಯಾವ ಆ್ಯಪ್ ಆದ್ರೂ ಈ ಆನ್ಲೈನ್ ಆ್ಯಪ್ಸಲ್ಲಿ ಲೋನ್ ಕೊಡೋ ಆನ್ಲೈನ್ ಆ್ಯಪ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಮಾತ್ರ ಜಾಸ್ತಿ ಇರ್ತೈತೆ ನಾವು ಬ್ಯಾಂಕ್ ಜೊತೆ ಕಂಪೇರ್ ಮಾಡಿದರೆ ಬ್ಯಾಂಕಲ್ಲಿ ಸಪೋಸ್ ನಾವು ಗೋಲ್ಡ್ ಲೋನ್ ಇಲ್ಲಾಂದರೆ ಮಿಕ್ರೋ ಲೋನ್ ಜೊತೆ ನಾವು ಕಂಪೇರ್ ಮಾಡಿದರೆ ಇಲ್ಲಿ ಮಾತ್ರ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರ್ತೈತೆ ಇಲ್ಲಿ ಅಪ್ ಟು 30% ಪರ್ ಆ್ಯನಮ್ ಇರ್ತೈತೆ ಬ್ಯಾಂಕಲ್ಲಿ ನಾವು ನೋಡಿದರೆ 8% ಪರ್ ಆ್ಯನಮ್ 10% ಪರ್ ಆ್ಯನಮ್ ಹಂಗೆ ಇರ್ತೈತೆ ಸ್ವಲ್ಪ ಇಂಟ್ರೆಸ್ಟ್ ಮಾತ್ರ ಡೆಫಿನೆಟ್ ಆಗಿ ಸ್ವಲ್ಪ ಜಾಸ್ತಿನೇ ಇರ್ತೈತೆ ನೆಕ್ಸ್ಟ್ ಏನಂದರೆ ಪ್ರೊಸೆಸಿಂಗ್ ಫೀಸ್ ಮಾತ್ರ ಜಾಸ್ತಿ ಅಂದರೆ ಜಾಸ್ತಿ ಇರ್ತೈತೆ ನಾವು ಬ್ಯಾಂಕ್ ಜೊತೆ ಕಂಪೇರ್ ಮಾಡಿದರೆ
ಆ್ಯಪ್ಸಲ್ಲಿ ಈ ಆ್ಯಪೇ ಅಲ್ಲ ಯಾವ ಆ್ಯಪಲ್ಲಿ ತೊಗೊಂಡಿದ್ರು ಸ್ವಲ್ಪ ಪ್ರೊಸೆಸಿಂಗ್ ಫೀಸ್ ಜಾಸ್ತಿ ಇರ್ತೈತೆ, ಅಪ್ ಟು 10% ವರೆಗೂ ಇರ್ತೈತೆ. ಅಂದರೆ ನೀವು ಸಪೋಸು 1 ಲಕ್ಷ ತಗೊತಾ ಇದ್ರೆ ಮಾತ್ರ 5,000 ರಿಂದ 10,000 ವರೆಗೂ ಪ್ರೊಸೆಸಿಂಗ್ ಫೀಸೇ ಇರ್ತೈತೆ. ಈ ಥರ ಇರ್ತೈತೆ, ಸ್ವಲ್ಪ ಪ್ರೊಸೆಸಿಂಗ್ ಫೀಸ್ ಜಾಸ್ತಿನೇ ಇರ್ತೈತೆ, ಇದೊಂದು ನಷ್ಟ. ಮೂರನೇದೇನೆಂದರೆ ಸಪೋಸ್ ನೀವು ಟೈಮ್ಗೆ ಪೇ ಮಾಡಿಲ್ಲ ಅಂದರೆ ಇವತ್ತು ಪೇ ಮಾಡಬೇಕು, ಇಎಂಐ ಪೇ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇನೆ ನೀವು ಎಕ್ಸ್ಟ್ರಾ ಮನಿ ಕಟ್ಟಬೇಕು. ಸಪೋಸು ನೀವು ಕಟ್ಟಿಲ್ಲ ಅಂದರೆ ಇನ್ನೂ ಪೆನಾಲ್ಟಿ ಆಗ್ತಾನೇ ಇರ್ತಾರೆ. ಈ ಥರ ಪೆನಾಲ್ಟೀಸ್ ಜಾಸ್ತಿ ಆಗ್ತಾರೆ, ಇದೊಂದು ನಷ್ಟ. ನೆಕ್ಸ್ಟು ಇನ್ನೊಂದು ನಷ್ಟ ಏನಂದರೆ, ಸಪೋಸ್ ನೀವು ಪೇಮೆಂಟ್ ಮಾಡೋದು ಸ್ವಲ್ಪ ಲೇಟ್ ಮಾಡಿದ್ರೆ ಅಂದರೆ ಮಾತ್ರ ಜಾಸ್ತಿ ಕಾಲ್ ಮಾಡ್ತಾರೆ, ಜಾಸ್ತಿ ಅಂದರೆ ಜಾಸ್ತಿ ಕಾಲ್ ಮಾಡ್ತಾರೆ, ಹಾಗೆ ಜಾಸ್ತಿ ಮೆಸೇಜ್ ಮಾಡ್ತಾರೆ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಮಾಡೋ ಅವಕಾಶ ಐತೆ. ಈ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ ಡೆಫಿನೆಟ್ ಆಗಿ ಈ ಆ್ಯಪ್ಸಲ್ಲಿ, ಈ ಆನ್ಲೈನ್ ಆ್ಯಪ್ಸಲ್ಲಿ ಡೆಫಿನೆಟ್ ಆಗಿ ಅದು ನೀವು ನೆನಪಿಕ್ಕೊಬೇಕು. ನೀವು ಫೇಲ್ ಆದರೆ ಮಾತ್ರ ಡೆಫಿನೆಟ್ ಆಗಿ ಅವ್ರು ಕಾಲ್ ಮಾಡ್ತಾರೆ ನಿಮಗೆ, ಜಾಸ್ತಿ ಟೈಮ್ಸ್ ಕಾಲ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕಾಲ್ ಮಾಡೋ ಅವಕಾಶ ಐತೆ ಡೆಫಿನೆಟ್ ಆಗಿ, ಅದು ಮಾತ್ರ ನೀವು ನೆನಪಿಕ್ಕೊಬೇಕು. ಇದೊಂದು ನಷ್ಟ. ಇವು ಮಾತ್ರ ಲಾಭ ನಷ್ಟಗಳು. ಇವಾಗ ಫೈನಲ್ ಆಗಿ ಈ ಆ್ಯಪಲ್ಲಿ ನಾವು ಲೋನ್ ತಗೋಬೋದಾ ಇಲ್ಲ ಅಂತ ಮಾತಾಡಿದ್ರೆ, ನನ್ನ ರೆಕಮೆಂಡೇಶನ್ ಏನಂದರೆ ಈ ಥರ ಆ್ಯಪ್ಸಲ್ಲಿ, ಈ ಆ್ಯಪೇ ಅಲ್ಲ, ಈ ಥರ ಇರೋ ಎಲ್ಲ ಆ್ಯಪ್ಸು ಅಲ್ಲಿ ಲೋನ್ ತಗೊಳೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಟ್ರೈ ಮಾಡಿರಿ, ಅಲ್ಲಿ ಸಿಕ್ಕಿಲ್ಲ ಅಂದರೆ ದುಡ್ಡು ಬ್ಯಾಂಕಲ್ಲಿ ಟ್ರೈ ಮಾಡಿರಿ. ಎಲ್ಲಿ ಸಿಕ್ಕಿಲ್ಲ ನಿಮಗೆ ದುಡ್ಡು ಬೇಕೇ ಬೇಕು, ಫೈನಲ್ ಸ್ಟೇಜ್ ಬೇಕೇ ಬೇಕಂದರೆ ಆವಾಗ ಆ ಟೈಮಲ್ಲಿ ಈ ಥರ ಇರೋ ಆ್ಯಪ್ಸಲ್ಲಿ ತಗೊಳೋದು ಒಳ್ಳೆಯದು. ಫಸ್ಟ್ ಮಾತ್ರ ಔಟ್ಸೈಡ್ ಟ್ರೈ ಮಾಡಿರಿ, ಬ್ಯಾಂಕಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಫೈನಲ್ ಆಗಿ ಎಲ್ಲಿ ಸಿಕ್ಕಿಲ್ಲ ಅಂದರೆ ಫೈನಲ್ ಆಗಿ ಈ ಥರ ಆ್ಯಪ್ಸ್ ಟ್ರೈ ಮಾಡಿರಿ. ಫಸ್ಟೇ ಡೈರೆಕ್ಟಾಗಿ ಈ ಥರ ನೀವು ಯಾವ ಆ್ಯಪ್ ಟ್ರೈ ಮಾಡೋದಕ್ಕಿಂತ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸು ಇಲ್ಲಾಂದರೆ ಬ್ಯಾಂಕ್ ಹತ್ರ ಟ್ರೈ ಮಾಡೋದೇ ಒಳ್ಳೆಯದು, ನನ್ನ ರೆಕಮೆಂಡೇಶನ್ ಅದೇ. ಫೈನಲ್ ಆಗಿ ಎಲ್ಲಿ ಸಿಕ್ಕಿಲ್ಲ ಅಂದರೆ ಮಾತ್ರ ಈ ಥರ ಆ್ಯಪ್ಸಲ್ಲಿ ಮಾತ್ರ ಆವಾಗ ತಗೊಳೋದು ಒಳ್ಳೆಯದು. ಯಾಕಂದರೆ ಪ್ರಾಬ್ಲಮ್ಸ್ ಇದ್ದಾವೆ, ಫೋನ್ ಮಾಡ್ತಾರೆ, ಹಾಗೆ ಪ್ರೊಸೆಸಿಂಗ್ ಫೀಸು ಬಡ್ಡಿ ಈ ಥರ ಜಾಸ್ತಿ ಇರ್ತವೆ, ಬಡ್ಡಿ ಜಾಸ್ತಿನೇ, ಪ್ರೊಸೆಸಿಂಗ್ ಫೀಸ್ ಜಾಸ್ತಿನೇ, ಫೋನ್ ಮಾಡ್ತಾರೆ, ಹಾಗೆ ಪ್ರಮೋಷನ್ ಮೆಸೇಜ್ ಬರ್ತಾನೆ ಇರ್ತವೆ, ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾವೆ. ಫೈನಲ್ ಆಗಿ ನಮಗೆ ಎಲ್ಲಿ ಸಿಕ್ಕಿಲ್ಲ ಅಂದರೆ ಆವಾಗ ಟ್ರೈ ಮಾಡಿ ತಗೊಳೋದು ಒಳ್ಳೆಯದು. ಈ ವಿಡಿಯೋ ಇಷ್ಟೇ ಪ್ರೇಕ್ಷಕರೇ. ಈ ವಿಡಿಯೋನಿಂದ ಈ ಕ್ರೆಡಿಟ್ ಬಿ ಆ್ಯಪಲ್ಲಿ ಲೋನ್ ಹೇಗೆ ಅಪ್ಲೈ ಮಾಡಬೇಕಂತ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದು ಅಂತ ಅನ್ಕೋತಾ ಇದ್ದೀನಿ. ಸಪೋಸ್ ನಿಮಗೆ ಇನ್ನೂ ಏನಾನ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.